Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಟೊಮೆಟೊ ಸೂಪ್ ಇರುತ್ತಲ್ಲ ಹೋಟೆಲ್ನಲ್ಲೆಲ್ಲ ಸರ್ವ್ ಮಾಡ್ತಾರಲ್ಲ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು ಇದಕ್ಕೆ ಕಲರು ಕಾರ್ನ್ಫ್ಲೋರು ಏನೂ ಹಾಕಿಲ್ಲ, ಬರೀ ನ್ಯಾಚುರಲಾಗಿ ಮಾಡಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಬೆಣ್ಣೆ ಅನ್ಸಾಲ್ಟೆಡ್ನ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಕರಗತ್ಲು, ಅದಕ್ಕೊಂದು ಪಲಾವ್ ಎಲೆ ಬೇ ಲೀಫ್ ಹಾಕ್ಕೊಳ್ಳಿ, ಹಾಗೆ 3 ಬೆಳ್ಳುಳ್ಳಿ ಪಾಟ್ಸ್ ಹಾಕ್ಕೊಳ್ಳಿ. ನೋಡಿ, ಅದು ಕರಗ್ತಾ ಅದು ಎಲ್ಲ ಹುರಿತಾ ಇದೆ. ಈಗ ಸ್ವಲ್ಪ 1/2 ಇಂಚು ಜಿಂಜರು ಕಟ್ ಮಾಡಿರೋದನ್ನು ಸಣ್ಣ ಕಟ್ ಮಾಡೋದು ಹಾಕ್ಕೊಳ್ಳಿ. ಒಂದು ಸರ್ತಿ ಚೆನ್ನಾಗಿ ಅದನ್ನು ಅರೋಮೆಟಿಕ್ ಆಗೋ ತನಕ ಕೆಲವು ಫ್ಯೂ ಸೆಕೆಂಡ್ಸ್, ಸ್ವಲ್ಪ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಕಟ್ ಮಾಡಿರೋಂಥ ಆನಿಯನ್ ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡೋದು. ನಾವೆಲ್ಲ ಒಂದೇ ಸರ್ತಿ ಫ್ರೈ ಮಾಡಿಬಿಟ್ರೆ ಇದೆಲ್ಲ ಫ್ರೈ ಆಗಬೇಕಂದ್ರೆ ಮುಂಚಿಂದೆಲ್ಲ ಇದು ಸೀದೋಗ್ಬಿಡುತ್ತೆ. ಅದಕ್ಕೆ ಒಟ್ಟೊಟ್ಟಿಗೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿದ್ರೆ ಇವಾಗ ಲಾಸ್ಟ್ ಹಾಕಬೇಕಾದ್ರೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ಈಗ 2 ಟೇಬಲ್ ಸ್ಪೂನು ಅದಕ್ಕೆ ಕಟ್ ಮಾಡಿರೋಂಥ ಕ್ಯಾರೆಟ್ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಚೆನ್ನಾಗಿ 1 ನಿಮಿಷ ತನಕ ಚೆನ್ನಾಗಿ ಅದು ಸ್ವಲ್ಪ ಬಾಡಿ ಬರೋ ತನಕ ಕೈ ಆಡಿಸ್ತಾ ಇರಿ, ಕಂಟಿನ್ಯೂ ಮಾಡಿ ಹಾಕಿ ಕೈ ಆಡಿಸಿ. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಕಟ್ ಮಾಡಿರೋಂಥ ಬೀಟ್ರೂಟ್ ಹಾಕ್ಕೊಳ್ಳಿ. ಅದು ಅಷ್ಟೇ ಚೆನ್ನಾಗಿ ಅದರಲ್ಲೇ ಕೈ ಆಡಿಸ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಮಾತ್ರ ಫ್ಲೇಮ್ ದೊಡ್ಡದು ಮಾಡಿಬಿಟ್ರೆ ಎಲ್ಲ ಇದಾಗ್ಬಿಡುತ್ತೆ. ನೀರ್ಗೀರು ಉಪ್ಪೇನೂ ಹಾಕಿಲ್ವಲ್ಲ. ಈಗ 400 ಗ್ರಾಮ್ಸು ಬೇಬಿ ಟೊಮೆಟೊ, ಬೆಂಗಳೂರಿದು ಸೀ ಟೊಮೆಟೊ, ಹುಳಿ ಅಲ್ಲ, ಪಲ್ಪಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು 1/2 ಟೀಸ್ಪೂನ್ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ನೀರು ಬಿಡಬೇಕದು, ಇದ್ರದ್ದು ಸಿಪ್ಪೆದು ಟೊಮೆಟೊದೆಲ್ಲ ಚೆನ್ನಾಗಿ ನೀರು ಬಿಡಬೇಕು. ಅಷ್ಟೊತ್ತು ತನಕ ಚೆನ್ನಾಗಿ ಅದನ್ನು ಕೈ ಆಡಿಸ್ತಾ ಇರಿ. ಇವಾಗ ಆಯಿತು ನೋಡಿ, ಅದಕ್ಕೆ ಇವಾಗ 400 ml 1/2 ಲೀಟ್ರ್ಗಿಂತ ಒಂದು 100 ml ಕಮ್ಮಿ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಅದನ್ನು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈಗ ಅದು ಕುಕ್ ಆಗಿದೆ, ತಣ್ಣಗಾದಮೇಲೆ ಕುಕ್ ಆಗಿರೋದು ತಣ್ಣಗಾದಮೇಲೆ ಎಲ್ಲನೂ ಒಂದು ಜರಡಿಗೆ ಟ್ರಾನ್ಸ್ಫರ್ ಮಾಡಿ, ಪೂರ್ತಿ ಎಲ್ಲ ಟ್ರಾನ್ಸ್ಫರ್ ಮಾಡಿ. ಯಾಕಂದರೆ ನಾವು ಅದನ್ನು ಮಾತ್ರ ಮಿಕ್ಸಿಗೆ ಇದಕ್ಕೆ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಈಗ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಅದು ಇದೆಯಲ್ಲ ಪಲಾವ್ ಎಲೆ, ಅದನ್ನು ಹಾಕೋದು ಬೇಡ, ಅದನ್ನು ಮಿಕ್ಸಿಗೆ ಹಾಕೋದು ಬೇಡ, ಅದನ್ನು ಬಿಸಾಡಿ. ಈಗ ಉಳಿದಿದ್ದಿದೆಯಲ್ಲ ಜರಡಿ ಮೇಲೆ ಇರೋದು, ಅದನ್ನು ಅಷ್ಟನ್ನು ಬ್ಲೆಂಡರ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ನೀರ್ಗೀರೇನು ಹಾಕಬೇಡಿ, ಚೆನ್ನಾಗಿ ನೈಸ್ ಫೈನ್ ಆಗೋ ತನಕ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಅದು ಗ್ರೈಂಡ್ ಮಾಡಿದ್ದನ್ನು ಮತ್ತೆ ಅದೇ ಬೌಲ್ಗೆ, ಅಡಿಯಲ್ಲಿ ನೀರಿದೆ ಪರವಾಗಿಲ್ಲ, ನಾವು ಕುಕ್ ಮಾಡಿದ್ರದ್ದು ನಾವು ಅವಾಗ ಅದು ಆ ನೀರು ಹಾಕಿಲ್ಲ, ಬರೀ ಪಲ್ಪ ಇದು ಮಾತ್ರ ಹಾಕಿರೋದು, ಟೊಮೆಟೊ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸು. ಈಗ ಅದನ್ನು ಎಲ್ಲ ಸೀವಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸರಿಯಾಗಿ. ಒಂದು ಸ್ಪೂನ್ ತಗೊಂಡು ಸ್ಪೂನಿಂದ ಲಿಫ್ಟ್ ಮಾಡಿಬಿಟ್ಟು ಸ್ಟೀರ್ ಮಾಡ್ತಾ ಇರಿ, ಇದು ಮಾಡ್ತಾ ಇರಿ, ಅಲ್ಲಾಡಿಸ್ತಾ ಇರಿ ಕೈ ಆಡಿಸ್ತಾ. ಅವಾಗ ಎಲ್ಲ ಪಲ್ಪು ಕೆಳಗೆ ಬೀಳುತ್ತೆ. ಈಗ ನೋಡಿ ಎಲ್ಲ ಆಯ್ತು, ಇವಾಗೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಪೂರ್ತಿ ಪಲ್ಪ್ ರಿಲೀಸ್ ಮಾಡ್ಕೊಳ್ಳಿ ಅದರಿಂದ, ಅದು ಅಷ್ಟೇ ವೇಸ್ಟ್ ಬಂದಿರೋದು ನಮಗೆ. ಈಗ ಇದ್ರ ಮೇಲೆ ಲೋ ಫ್ಲೇಮಲ್ಲಿ ಇಡಿಯೋದು, ಇದನ್ನ ಪಲ್ಪ್ ಎಲ್ಲ ಸಿಕ್ಕಿದೆಯಲ್ಲ ನಮಗೆ, ಅದು ಮತ್ತು ಮುಂಚೆ ಇರೋದು ಜ್ಯೂಸ್ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಈಗ ಅದಕ್ಕೆ 1/2 ಟೀಸ್ಪೂನ್ ರುಚಿಗೆ ಸಕ್ಕರೆ ಹಾಕ್ಕೊಳ್ಳಿ, ಇದು ಪ್ಯೂರ್ಲಿ ಆಪ್ಷನಲ್, ಬೇಡದೇ ಇದ್ದರೆ ಹಾಕ್ಕೋಬೇಡಿ. ಅದಕ್ಕೆ ಆರ್ಗ್ಯಾನಿಕ್ ಪೇಪರ್ ನಮ್ಮ ಮನೇದು ಕ್ರಷ್ ಮಾಡಿರೋದು ಹಾಕಿದ್ದೀನಿ, 2/3 ಟೀಸ್ಪೂನು, ಹೊರಗಿಂದ ತರೋದಾದರೆ ಜಾಸ್ತಿ ಹಾಕಬೇಕಾಗತ್ತೆ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಅವಾಗ ಹಾಕ್ಕೊಂಡಿದ್ದು ಸಾಕಾಗಲ್ಲ, ನಾನು ಟೇಸ್ಟ್ ಮಾಡಿದೆ, ಮಾಡಿಬಿಟ್ಟು ಹಾಕಿದ್ದೀನಿ. ಈಗ 2-3 ನಿಮಿಷ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿ ಅದನ್ನು, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಯಾಕಂದರೆ ನಾವು ಇವಾಗ ಹಾಕಿರೋ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಬೇಕು. ಇವಾಗ ನೋಡಿ ಸೂಪ್ ಬಾಯ್ಲ್ ಆಗ್ತಾ ಇದೆ, ಇವಾಗ ಆಯಿತು. ಈಗ ಅದಕ್ಕೆ ಬ್ರೆಡ್ ಕ್ರೂಟನ್ಸ್, ಅದು ಕ್ರೂಟನ್ಸ್ ಅಂತಾರಲ್ಲ, ಅದನ್ನು ತಯಾರು ಮಾಡೋಣ. ಬ್ರೆಡ್ಡು ನಾನು 2 ಸ್ಲೈಸ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಮಾಡಿಟ್ಟಿದ್ದೀನಿ. ಈಗ ಅದನ್ನು ವರ್ಟಿಕಲ್ ಆಗಿ, ಇವಾಗ ಹಾರಿಜೊಂಡಲ್ ಆಗಿ ಕಟ್ ಮಾಡ್ಕೊಳ್ಳಿ, ಸಣ್ಣ ಸಣ್ಣದು ಪೀಸಸ್ ಆಗಲಿ ಸಾಕು. ಈಗ 1 ಟೇಬಲ್ ಸ್ಪೂನು ಅನ್ಸಾಲ್ಟೆಡ್ ಬಟರು ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಈಗ ನೀವು ಬೇಕಾದರೆ ಅದನ್ನು ಡೀಪ್ ಫ್ರೈ ಮಾಡ್ಬೋದು. ನಾನು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಬೇಡ, ಹೆಲ್ತಿಯಾಗಿ ಮಾಡ್ತಾ ಇದ್ದೀವಲ್ಲ, ಏನು ಆರ್ಟಿಫಿಷಿಯಲ್ ಹಾಕ್ದಲೆ ಅಂತಂದ್ಬಿಟ್ಟು ನಾನು ಹೀಗೆ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಇದಕ್ಕೆ ನಿಮಗೆ 8-9 ನಿಮಿಷ ಆಗುತ್ತೆ, 10 ನಿಮಿಷನೂ ಆಗುತ್ತೆ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅಷ್ಟೇ ಇದರಿಂದ ನಾನು ರೋಸ್ಟ್ ಮಾಡಿದ್ದೀನಿ, ನಾನು ಬೇರೆ ತುಪ್ಪ ಎಣ್ಣೆ ಗಿಣ್ಣೆ ಏನೂ ಹಾಕಲಿಲ್ಲ. ಈಗ ನೋಡಿ ಟ್ರಾನ್ಸ್ಫರ್ ಮಾಡಿ, ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ಇದು ಹಾಕಿದರೆ ನಿಜವಾಗ್ಲೂ ಆಪ್ಷನಲ್. ಈಗ ನೋಡಿ ನಾನು 2 ಟೀಸ್ಪೂನು ಇದಕ್ಕೆ ಅಮೂಲ್ ಕ್ರೀಮ್ ಹಾಕಿದ್ದೀನಿ, ಇದು ಪೂರ್ತಿ ಆಪ್ಷನಲ್ಲು, ಬೆಳೆದಿದ್ರೆ ಹಾಕ್ಕೋಬೇಡಿ. ಆದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಅದರಲ್ಲಿ ಕ್ರೂಟನ್ ಇದು ಹಾಕ್ಕೊಳ್ಳಿ, ಬ್ರೆಡ್ ಫ್ರೈ ಮಾಡಿದ ಕ್ರೂಟನ್ಸ್ ಹಾಕ್ಕೊಳ್ಳಿ, ಆಯ್ತಲ್ಲ. ಈಗ ಒಂದೇ ಒಂದು ಮಿಂಟ್ ಲೀಫು ನಾನು ಜಸ್ಟ್ ಒಂದು ಇದಕ್ಕೆ ಹಾಕಿದ್ದೀನಿ ಅಷ್ಟೇ. ಈಗ ನಿಮಗೆ ಯಮ್ಮಿ ಟೊಮೆಟೊ ಸೂಪು ರೆಡಿ ಆಯಿತು. ಇದರಲ್ಲಿ ನನಗೆ ಅಬೌಟ್ 450-500 ml ಸಿಕ್ಕಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಸೂಪ್ದ ಲಿಂಕ್ಸ್ ಹಾಕಿರ್ತೇನೆ, ರೆಸಿಪಿನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.